ಶಿಕ್ಷಕ ಮತ್ತು ಶಿಕ್ಷಕಿಯರೇ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ನಾನು ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಆಧಾರ್ ಸ್ಟೂಡೆಂಟ್ಸ್ ಆಧಾರ್ ವೆರಿಫಿಕೇಷನ್ ಫಾರ್ ಡಿ ಬಿ ಟಿ ಅಂತ ಸೊ ಅಲ್ಲಿ ಈ ಒಂದು ಮಕ್ಕಳ ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕಾದ್ರೆ ಅನೇಕ ಒಂದು ಗೊಂದಲಗಳು ಉಂಟಾಗ್ತದೆ ನಮ್ಮ ಮುಖ್ಯ ಶಿಕ್ಷಕರಿಗೆ ಏಕೆಂದರೆ ಅದರಲ್ಲಿ ನಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಲ್ಲಿ ಶೋ ಆಗ್ತಾ ಇಲ್ಲ ಕಡಿಮೆ ಮಕ್ಕಳು ಶೋ ಇದೆ ಒಂದು ಸಮಸ್ಯೆ ಎರಡನೇ ಸಮಸ್ಯೆ ಏನಂತಂದರೆ ಅಲ್ಲಿ ಎರಡು ಒಂದು ಆಪ್ಷನ್ಸ್ಗಳನ್ನು ನೋಡ್ತಾ ಇದ್ದೀವಿ ಫೈನಲ್ ಸ್ಟೇಟಸ್ ಮತ್ತು ಎನ್ ಸಿ ಪಿ ಐ ಸ್ಟೇಟಸ್ ಅಂತ ಇದೆ ಆ ಸ್ಟೇಟಸಲ್ಲಿ ಕೆಲವೊಂದು ಇಂಡಿಕೇಟರ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ ಎ ಅಂತ ಇದೆ ಐ ಅಂತ ಇದೆ ಎಫ್ ಅಂತ ಇದೆ ಎಸ್ ಅಂತ ಇದೆ ಸೊ ಅವುಗಳ ಮೀನಿಂಗ್ ಕೂಡ ನಮಗೆ ಗೊತ್ತಿಲ್ಲ ಸೊ ಈ ಒಂದು ಗೊಂದಲದಲ್ಲಿ ಕೂಡ ನಾವು ಇದ್ದೀವಿ ಸೊ ಮಕ್ಕಳ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಇನ್ನೂ ಇನ್ನೊಂದು ಒಂದು ಅಲ್ಲಿ ಗೊಂದಲ ಏನಾಗಿದೆ ಅಂದರೆ ಅಲ್ಲಿ ಮಕ್ಕಳ ಒಂದು ಹೆಸರಿನ ಮುಂದೆ ಪಕ್ಕಕ್ಕೆ ವೆರಿಫೈ ವೆರಿಫೈ ಅಂತ ಆಪ್ಷನ್ ಬರ್ತಾಯಿದೆ ಆದರೆ ಕೆಲವು ಮಕ್ಕಳ ಹೆಸರಿನ ಮುಂದೆ ವೆರಿಫೈ ಅಂತ ಆಪ್ಷನ್ನೇ ಇಲ್ಲ ಕೇವಲ ಡ್ಯಾಶ್ ಇದೆ ಅದು ಕೂಡ ಒಂದು ಸಮಸ್ಯೆ ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಸೊ ಈ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಈಗ ಕಂಡುಕೊಳ್ಳೋಣ ಮತ್ತು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ ನಂತರ ನಾವು ಮಕ್ಕಳ ಅಕೌಂಟಿಗೆ ಹಣ ಜಮಾ ಆಗಲು ತುಂಬ ಸರಳ ಆಗುತ್ತೆ ಅಂತ ನನ್ನ ಭಾವನೆ ಸೊ ಅದಕ್ಕಾಗಿ ನಾವು ಫಸ್ಟಿಗೆ ನಮ್ಮ ಶಾಲೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿಬಿಟ್ಟು ಫಸ್ಟಿಗೆ ನಾವು ಲಾಗಿನ್ ಆಗೋದಕ್ಕೆ ಪ್ರಯತ್ನವನ್ನು ಮಾಡೋಣ ನೋಡಿ ನಾನು ಈಗಾಗಲೇ ಲಾಗಿನ್ ಆಗಿದ್ದೇನೆ ಲಾಗಿನ್ ಆಗಿದ ತಕ್ಷಣ ನಮಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಡ್ಯಾಶ್ ಬೋರ್ಡ್ನ ಕೆಳಗಡೆ ಇರುವಂಥ ಸ್ಟೂಡೆಂಟ್ ಡಿ ಬಿ ಟಿ ಆಧಾರ್ ವೆರಿಫಿಕೇಷನ್ ಅಥವಾ ಇಲ್ಲಿ ಬಲಗಡೆ ಇರುವಂತಹ ಸ್ಟು ಸ್ಟೂಡೆಂಟ್ ಡಿ ಬಿ ಟಿ ಆಧಾರ್ ವೆರಿಫಿಕೇಷನ್ ಅಂತ ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈಗ ನೋಡಿ ಈ ರೀತಿ ಒಂದು ಸಂಪೂರ್ಣ ಮಕ್ಕಳ ಲಿಸ್ಟು ಇಲ್ಲಿ ಬರ್ತಾ ಇದೆ ಇಲ್ಲಿ ಮಕ್ಕಳು ಕೇವಲ ಹತ್ತು ಮಕ್ಕಳ ಹೆಸರು ತೋರಿಸುತ್ತೆ ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳ ಹೆಸರು ನೋಡಬೇಕಾದ್ರೆ ಇಲ್ಲಿ ಶೋ ಅಂತ ಇದೆಯಲ್ಲ ಮೇಲುಗಡೆ ಹತ್ತು ಅಂತ ತೋರಿಸ್ತಾ ಇದೆ ಅಲ್ಲಿಗೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ನಾವು ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳ ಹೆಸರು ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡಿ ಒಟ್ಟಾರೆ ನೂರ ಏಳು ಮಕ್ಕಳ ಒಂದು ಹೆಸರು ಇಲ್ಲಿ ಶೋ ಆಗ್ತಾಯಿದೆ ನಮ್ಮ ಶಾಲೆಯಲ್ಲಿ ಇನ್ನೂ ಎರಡು ಮಕ್ಕಳ ಹೆಸರು ಶೋ ಆಗ್ತಾಯಿಲ್ಲ ಇಲ್ಲ ಅಂದರೆ ಅದಕ್ಕೆ ಕಾರಣ ಹೇಳ್ತೀನಿ ಎರಡು ಮಕ್ಕಳಿಗೆ ಹೆಸರು ಯಾಕೆ ಶೋ ಆಗ್ತಾ ಇಲ್ಲ ಅಂದರೆ ಆ ಮಕ್ಕಳ ಒಂದು ಆಧಾರ್ ಕಾರ್ಡ್ ನಂಬರನ್ನು ನಾನು ಒಂದು ಅಪ್ಡೇಟ್ ಮಾಡಿಲ್ಲ ಎಂಟರ್ ಮಾಡಿಲ್ಲ ಅಂತ ಒಂದು ವೇಳೆ ಎಂಟ್ರ್ ಮಾಡಿದರೂ ಕೂಡ ಸಪೋಸ್ ನಾನು ನಿನ್ನೆ ಮೊನ್ನೆ ಆ ಒಂದು ರಿಮೇನಿಂಗ್ ಎರಡು ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀನಿ ಸೊ ಅದು ಈಗ ಈ ಒಂದು ಲಿಸ್ಟಲ್ಲಿ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಆ ಎರಡು ಮಕ್ಕಳು ಕೂಡ ಈ ಲಿಸ್ಟಲ್ಲಿ ಬರ್ತಾರೆ ಏಕೆಂದರೆ ಆ ಎರಡು ಇಲ್ಲಿ ಶೋ ಆಗ್ತಾಯಿಲ್ಲ ಆ ಎರಡು ಮಕ್ಕಳು ಆಧಾರ್ ಕಾರ್ಡ್ ನಾನು ಮೊನ್ನೆ ನಿನ್ನೆ ನಿನ್ನೆ ಅಥವಾ ಮೊನ್ನೆ ಎಂಟ್ರ್ ಮಾಡಿದ್ದೀನಿ ಸೊ ಸೊ ತಮ್ಮ ಶಾಲೆಯಲ್ಲಿ ಒಂದು ವೇಳೆ ಮಕ್ಕಳು ಎಷ್ಟಿದ್ದಾರೆ ಅದಕ್ಕಿಂತ ಕಡಿಮೆ ಮಕ್ಕಳು ಶೋ ಆಗ್ತಾ ಇದೆ ತೋರಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನಂದರೆ ಆ ಮಕ್ಕಳಕ್ಕೆ ಒಂದು ಆಧಾರ್ ಕಾರ್ಡ್ ನೀವು ಎಂಟರ್ ಮಾಡಿಲ್ಲ ಎಂಟರ್ ಮಾಡಿ ಒಂದೇ ಮಾತು ಎರಡನೇ ಮಾತು ಎಂಟ್ರ್ ಮಾಡಿದರೂ ಕೂಡ ಇಲ್ಲ ಅಂದರೆ ಈ ಅವು ಇತ್ತೀಚೆಗೆ ನೀವು ಎಂಟ್ರಿ ಮಾಡಿದ್ದೀರ ಸೊ ಹೀಗಾಗಿ ಈ ಒಂದು ಲಿಸ್ಟಲ್ಲಿ ಆ ಮಕ್ಕಳ ಹೆಸರು ಬರೋದಿಲ್ಲ ಮುಂದೆ ಆ ಮಕ್ಕಳ ಹೆಸರು ಈ ಲಿಸ್ಟಲ್ಲಿ ಕಡ್ಡಾಯವಾಗಿ ಬರುತ್ತೆ ಒಂದು ವೇಳೆ ಆಧಾರ್ ಮಾ ಆಧಾರ್ ಕಾರ್ಡ್ ಮ ಎಂಟರ್ ಮಾಡಿದರೆ ಮಾಡಿಲ್ಲ ಅಂದರೆ ಮಾಡಬೇಕು ಮುಂದೆ ಈ ಒಂದು ಲಿಸ್ಟಲ್ಲಿ ಆ ರಿಮೇನಿಂಗ್ ಮಕ್ಕಳ ಹೆಸರು ಕೂಡ ಬರುತ್ತೆ ಇದು ಒಂದೇ ಪ್ರಶ್ನೆಗೆ ಒಂದು ಪರಿಹಾರ ಆಯಿತು ಸೊ ನಿನ್ನೆ ನಾನು ಯಾವ ರೀತಿ ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕಂತ ವೀಡಿಯೋದಲ್ಲಿ ಹೇಳಿದ್ದೀನಿ ಈಗ ಅದರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಕೆಲವೊಂದು ಸಮಸ್ಯೆಗಳಿವೆ ಈಗ ಒಂದನೇ ಸಮಸ್ಯೆ ಕ್ಲಿಯರ್ ಆಯಿತು ಮಕ್ಕಳ ಸಂಖ್ಯೆ ಏಕೆ ಕಡಿಮೆ ಇದೆ ಅಂತ ಈಗ ಇಲ್ಲಿ ಕೆಲವೊಂದು ಗೊಂದಲಗಳಿವೆ ಏನಂತಂದರೆ ಇಲ್ಲಿ ನೋಡಿ ಫೈನಲ್ ಸ್ಟೇಟಸ್ ಎನ್ ಪಿ ಸಿ ಐ ಸ್ಟೇಟಸಲ್ಲಿ ಈ ರೀತಿ ಇಂಡಿಕೇಟರ್ಸ್ಗಳು ಇದೆ ಎಸ್ ಎ ಐ ಮತ್ತು ಎಫ್ ಅಂತ ಹೀಗಂದರೆ ಏನು ಅಂತ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಫಸ್ಟಿಗೆ ಎನ್ ಪಿ ಸಿ ಐ ಅಂತಂದ್ರೇನು ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಇದು ಒಂದು ಒಂದು ಈ ಒಂದು ಏಜೆನ್ಸಿ ಮೂಲಕವೇ ನಮ್ಮ ಡಿ ಬಿ ಟಿ ಹಣ ಜಮಾ ಆಗುತ್ತೆ ನಮ್ಮ ಅಕೌಂಟಲ್ಲಿ ಸೊ ಇದು ಒಂದು ನಮ್ಮ ದೇಶದ ಒಂದು ಅತಿ ದೊಡ್ಡ ಏಜೆನ್ಸಿ ಎನ್ ಪಿ ಸಿ ಐ ಅಂತ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೊ ಈ ಸ್ಟೇಟಸಲ್ಲಿ ಕೆಲವೊಂದು ಇಂಡಿಕೇಟರ್ಸ್ಗಳು ಎ ಅಂತ ಇಂಡಿಕೇಟರ್ಸ್ ಬರ್ತಾ ಇದೆ ಮತ್ತು ಇಲ್ಲಿ ಡೇ ಡ್ಯಾಸ್ ಅಂತ ಇದೆ ಸೊ ಎಸ್ ಅಂತ ಇದೆ ಎಫ್ ಅಂತ ಇದೆ ಮತ್ತು ಕೆಲವೊಂದು ಕಡೆ ಐ ಅಂತ ಇದೆ ನಮ್ಮ ಒಂದು ಶಾಲೆಯಲ್ಲಿ ಆ ರೀತಿ ಆಯ್ ಅಂತ ಬಂದಿಲ್ಲ ಸೊ ಐ ಅಂತ ಕೂಡ ಬರ್ತಾ ಇದೆ ಹೀಗಂದರೆ ಏನು ಫಸ್ಟ್ ಈಗ ಸಮಸ್ಯೆ ನೋಡಿಯೋ ಎರಡನೇ ಸಮಸ್ಯೆ ಏನಂತಂದರೆ ಎ ಅಂದರೆ ಏನು ಎ ಅಂದರೆ ಎನ್ ಪಿ ಸಿ ಐ ಸ್ಟೇಟಸ್ ಎ ಅಂತಂದರೆ ಏನು ಅಂದರೆ ಆ ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆಕ್ಟಿವ್ ಆಗಿ ಆಕ್ಟಿವ್ ಆಗಿದೆ ಅಂದರೆ ಬ್ಯಾಂಕ್ ಅಕೌಂಟ್ ಜೊತೆಗೆ ಲಿಂಕನ್ನು ಹೊಂದಿದೆ ಎಕ್ಟಿವ್ನಲ್ಲಿ ಇದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಆಯಿತು ಓಕೆನಾ ಸೊ ಎ ಅಂದರೆ ಆ್ಯಕ್ಟಿವ್ ಹಾಗಾದರೆ ಇಲ್ಲಿ ಪಕ್ಕಕ್ಕೆ ನೋಡಿ ಲೆಫ್ಟಿಗೆ ಫೈನಲ್ ಸ್ಟೇಟಸ್ ಎಸ್ ಅಂತ ಇದೆ ಎಸ್ ಅಂದರೆ ಏನು ಸೊ ಎಸ್ ಅಂದರೆ ಸಕ್ಸಸ್ಫುಲ್ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಅಕೌಂಟಿಗೆ ಲಿಂಕ್ ಆಗಿದೆ ಅದರ ಆ್ಯಕ್ಟಿವ್ನು ಕೂಡ ಆಗಿದೆ ಮತ್ತು ಸಕ್ಸಸ್ಫುಲ್ ಕೂಡ ಹೊಂದಿದೆ ಅಂದರೆ ಸೊ ಈ ಇದರ ಅರ್ಥ ಏನು ಫೈನಲ್ ಸ್ಟೇಟಸ್ ಎಸ್ ಇದೆ ಎನ್ ಪಿ ಸಿ ಐ ಸ್ಟೇಟಸ್ ಎ ಇದೆ ಅಂದರೆ ಆ್ಯಕ್ಟಿವ್ ಕೂಡ ಇದೆ ಸಕ್ಸಸ್ ಕೂಡ ಆಗಿದೆ ಇದರ ಅರ್ಥ ಆ ವಿದ್ಯಾರ್ಥಿಯ ಅಕೌಂಟಿಗೆ ನೇರವಾಗಿ ಹಣ ಜಮಾ ಆಗುತ್ತೆ ಯಾವುದೇ ತೊಂದರೆ ಇಲ್ಲ ಅಂತ ತಿಳ್ಕೊಳ್ಬೇಕು ಸೊ ಇಲ್ಲಿ ಫೈನಲ್ ಸ್ಟೇಟಸ್ನಲ್ಲಿ ಎಸ್ ಇರಬೇಕು ಎನ್ ಪಿ ಸಿ ಐ ಸ್ಟೇಟಸ್ನಲ್ಲಿ ಏ ಇರಬೇಕು ಆವಾಗ ಮಾತ್ರ ಆ ಒಂದು ವಿದ್ಯಾರ್ಥಿಯ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಅದಕ್ಕೆ ನಾವು ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಡಬೇಕು ಸೊ ಅದು ಏನು ಪರಿಹಾರ ಅಂತ ನಾನು ಮುಂದೆ ಹೇಳ್ತೀನಿ ಇಲ್ಲಿ ನೋಡಿ ನೆಕ್ಸ್ಟ್ ಎನ್ ಪಿ ಸಿ ಐ ಸ್ಟೇಟಸ್ ಡ್ಯಾಸ್ ಅಂತ ಇದೆ ಮತ್ತು ಫೈನಲ್ ಸ್ಟೇಟಸ್ ಎಸ್ ಅಂತ ಇದೆ ಸೊ ಫೈನಲ್ ಸ್ಟೇಟಸ್ ಸಕ್ಸಸ್ಫುಲ್ ಅಂದರೆ ಎಸ್ ಅಂದರೆ ಸಕ್ಸಸ್ಫುಲ್ ಆಗಿದೆ ಆದರೆ ಎಲ್ಲ ಲಿಂಕ್ ಆಗಿದೆ ಸೊ ಎನ್ ಪಿ ಸಿ ಐ ಸ್ಟೇಟಸ್ ಇಲ್ಲಿ ಡ್ಯಾಸ್ ಅಂತ ಬರ್ತಾ ಇದೆ ಡ್ಯಾಸ್ ಅಂದರೆ ಇನ್ನೂ ಕೂಡ ಎನ್ ಪಿ ಸಿ ಐನಲ್ಲಿ ಈ ಒಂದು ಸಕ್ಸಸ್ಫುಲ್ ಫೈನಲ್ ಸ್ಟೇಟಸ್ ಸಕ್ಸಸ್ಫುಲ್ ಆಗಿದೆ ಅಂದರೆ ಒಂದು ಇದರ ಅರ್ಥ ಏನಪ್ಪ ಅಂದರೆ ದುಡ್ಡು ಬಿಡುಗಡೆ ಆಗೋದು ಆಗುತ್ತೆ ಸಕ್ಸಸ್ಫುಲ್ ಆಗಿದೆ ಆದರೆ ಎನ್ ಪಿ ಸಿ ಐ ಸ್ಟೇಟಸ್ ಇನ್ನೂ ಆ್ಯಕ್ಟಿವ್ ಕೂಡ ಆಗಿಲ್ಲ ಇನ್ಆ್ಯಕ್ಟಿವ್ ಕೂಡ ಆಗಿಲ್ಲ ಡ್ಯಾಶ್ ಆಗಿಲ್ಲ ಸೊ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಮೋಸ್ಟ್ಲಿ ಆಧಾರ್ ಕಾರ್ಡ್ ತುಂಬ ಹಳೆಯ ಆಧಾರ್ ಕಾರ್ಡ್ ಹೊಂದಿರ್ಬೋದು ಅದನ್ನು ನಾವು ಹೊಸ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂದರೆ ಕೆಲವು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ತುಂಬ ಹಳೇದಾಗಿರುತ್ತೆ ಅವುಗಳನ್ನು ಈಗ ಹೊಸದಾಗಿ ಅಪ್ಡೇಟ್ ಮಾಡಬೇಕು ಅಥವಾ ಕೆಲವೊಂದು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ಎಸ್ ಟಿ ಎಸ್ನಲ್ಲಿರುವಂಥ ಹೆಸರು ಮ್ಯಾಚ್ ಆಗದೆ ಆಗದೇ ಇದ್ದರೂ ಕೂಡ ಇಲ್ಲಿ ಸೈಡಲ್ಲಿ ವೆರಿಫೈ ಆಪ್ಷನ್ ಬರೋದಿಲ್ಲ ಇಲ್ಲಿ ನೋಡಿ ವೆರಿಫೈ ಆಪ್ಷನ್ ಇಲ್ಲಿ ಮೇಲುಗಡೆ ಸಕ್ಸಸ್ ಅಂತ ಇದೆ ಆ್ಯಕ್ಟಿವ್ ಕೂಡ ಆಗಿದೆ ಎಲ್ಲ ಆಗಿದೆ ಆದರೆ ಎಕ್ಷನಲ್ಲಿ ಡ್ಯಾಶ್ ಇದೆ ವೆರಿಫೈ ಆಪ್ಷನ್ ಇಲ್ಲ ಯಾಕೆ ಇಲ್ಲ ಅಂತಂದರೆ ಅಲ್ಲಿ ಏನಾಗಿದೆ ಎಸ್ ಟಿ ಎಸ್ನಲ್ಲಿರುವಂಥ ಹೆಸರಿಗೂ ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರಿಗೂ ಮ್ಯಾಚ್ ಇಲ್ಲ ಇದು ಒಂದು ಕಾರಣ ಅದು ಚೆಕ್ ಮಾಡ್ಕೋಬೇಕು ಎರಡನೇ ಕಾರಣ ಅಂದರೆ ಆ ಆಧಾರ್ ಕಾರ್ಡ್ ತುಂಬ ಹಳೆಯದು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಇದು ಇದೆ ಮತ್ತು ಸಕ್ಸಸ್ ಕೂಡ ಆಗಿದೆ ಆದರೆ ಆ ಯಾವುದೋ ಒಂದು ಹೆಸರು ಎಸ್ ಟಿ ಎಸ್ನಲ್ಲಿ ಆಧಾರ್ ಕಾರ್ಡಲ್ಲಿ ಮ್ಯಾಚ್ ಆಗ್ತಾಯಿಲ್ಲ ಅದಕ್ಕಾಗಿ ಇಲ್ಲಿ ಡ್ಯಾಸ್ ಅಂತ ಬರ್ತಾ ಇದೆ ಇಲ್ಲಾಂದರೆ ಡ್ಯಾಶ್ ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಅಕೌಂಟ್ಗೆ ದುಡ್ಡು ಜಮಾ ಆಗೋದಿಲ್ಲ ಕೂಡ ಆಗಿದೆ ಆ್ಯಕ್ಟಿವ್ ಆಗಿದೆ ಆದರೂ ಕೂಡ ದುಡ್ಡು ಜಮಾ ಆಗೋದಿಲ್ಲ ಏಕೆಂದರೆ ಎಲ್ಲಿಯೂ ಮ್ಯಾಚ್ ಇಲ್ಲ ಹೆಸರಿನಲ್ಲಿ ಅದು ಚೆಕ್ ಮಾಡ್ಕೋಬೇಕು ಸೊ ಇದು ಒಂದು ಗೊಂದಲ ಎಸ್ ಅಂದರೆ ಗೊತ್ತಾಯಿತು ಸಕ್ಸಸ್ಫುಲ್ ಎ ಅಂದರೆ ಆ್ಯಕ್ಟಿವ್ ಆಯಿತು ಇಲ್ಲಿ ನನ್ನ ಒಂದು ನಮ್ಮ ಶಾಲೆಯಲ್ಲಿ ಐ ಅಂತ ಆಪ್ಷನ್ ಬಂದಿಲ್ಲ ಈ ಎ ಅಂತ ಆಪ್ಷನ್ ಬರ್ತಾ ಇದೆಯಲ್ಲ ಅಲ್ಲಿ ಇನ್ನೊಂದು ಆಪ್ಷನ್ ಬರ್ತಾ ಇದೆ ಆಯ್ ಕ್ಯಾಪಿಟಲ್ ಆಯ್ ಆಯ್ ಅಂದರೆ ಏನು ಐ ಅಂದರೆ ಇನ್ ಆ್ಯಕ್ಟಿವ್ ಅಂದರೆ ಇನ್ನು ನಮ್ಮ ಆಧಾರ್ ಕಾರ್ಡ್ ಆ್ಯಕ್ಟಿವ್ ಆಗಿಲ್ಲ ಅಂದರೆ ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಅಂತ ಅರ್ಥ ಇನ್ ಆ್ಯಕ್ಟಿವ್ನಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು ಹಾಗಾದರೆ ಎಫ್ ಏನು ಎಫ್ ಅಂದರೆ ಫೇಲ್ ಅಂತ ಅಂದರೆ ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿಲ್ಲ ಫೈನಲ್ ಸ್ಟೇಟಸ್ ಫೇಲ್ ಅಂದರೆ ದುಡ್ಡು ಜ ಡೆ ಬಿ ಟಿ ಡಿ ಪಿ ಟಿಗೆ ದುಡ್ಡು ಹಾಕಬೇಕಾದ್ರೆ ಅದು ಆ ಒಂದು ದುಡ್ಡು ಹಾಕುವ ಪ್ರೊಸೆಸ್ ಫೇಲ್ ಆಗಿದೆ ಅಂತ ಆ್ಯಕ್ಟಿವ್ ಎನ್ ಪಿ ಸಿ ಐ ಸ್ಟೇಟಸ್ ಆ್ಯಕ್ಟಿವ್ ಇದೆ ಅಂದರೆ ನಮ್ಮ ಆಧಾರ್ ಬ್ಯಾಂಕಿಗೆ ಲಿಂಕ್ ಆಗಿದೆ ಆ್ಯಕ್ಟಿವ್ ಆಗಿದೆ ಎಲ್ಲ ಆಗಿದೆ ಆದರೆ ಕೂಡ ದುಡ್ಡು ಜಮಾ ಆಗೋದಿಲ್ಲ ಫೇಲ್ ಅಂತ ತೋರಿಸ್ತಾ ಇದೆ ಈ ರೀತಿ ತೋರಿಸ್ಬಾರ್ದು ಸೊ ಇಲ್ಲಿ ವೆರಿಫೈ ಆಪ್ಷನ್ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಬಟ್ ಒಂದು ಕಡೆ ಎ ಇದೆ ಒಂದು ಕಡೆ ಎಫ್ ಇದೆ ಎಫ್ ಅಂದರೆ ಫೇಲು ಎ ಅಂದರೆ ಆ್ಯಕ್ಟಿವ್ ಆ್ಯಕ್ಟಿವ್ ಇದೆ ಆದರೂ ಕೂಡ ದುಡ್ಡು ಜಾಮ್ ಆಗಿಲ್ಲ ಫೇಲ್ ಆಗಿಲ್ಲ ಎ ಫೇಲ್ ಆಗಿದೆ ಏಕೆ ಅಂದರೆ ಮೋಸ್ಟ್ಲಿ ಆಧಾರ್ ಕಾರ್ಡ್ ತುಂಬ ಹಳೆಯದ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅಲ್ಲಿ ಹೆಸರು ಏನಾದರೂ ಮ್ಯಾಚ್ ಆಗ್ತಾ ಇಲ್ಲ ಏನೋ ಒಂದು ಕಾರಣ ಇರುತ್ತೆ ಆ ಕಾರಣವನ್ನು ಕಾರಣ ಇರಿಗೋಸ್ಕರವಾಗಿಯೇ ಈ ರೀತಿ ಬರುತ್ತೆ ಸೊ ನೇರವಾಗಿ ಅಕೌಂಟಿಗೆ ದುಡ್ಡು ಜಮಾ ಆಗಬೇಕಾದ್ರೆ ಎಸ್ ಮತ್ತು ಎ ಈ ರೀತಿ ಇರಬೇಕು ಫೈನಲ್ ಸ್ಟೇಟಸ್ ಎಸ್ ಇರಬೇಕು ಎನ್ ಪಿ ಸಿ ಎಸ್ ಸ್ಟೇಟಸ್ ಎ ಇರಬೇಕು ಅಂದಾಗ ಮಾತ್ರ ದುಡ್ಡು ಜಮಾ ಆಗುತ್ತೆ ಮತ್ತು ಇನ್ನೊಂದು ಸೈಡಿಗೆ ಈ ರೀತಿ ಡ್ಯಾಶ್ ಇರಬಾರ್ದು ಅದು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ವೆರಿಫೈ ಅಂತ ಇರಬೇಕು ಇಲ್ಲಿ ಎ ಅಂತ ಇರಬೇಕು ಇಲ್ಲಿ ಎಸ್ ಅಂತ ಇರಬೇಕು ಇಷ್ಟು ಮೂರು ಕಂಪಲ್ಸರಿ ಇದ್ದರೆ ಮಾತ್ರ ಆ ವಿದ್ಯಾರ್ಥಿ ಅಕೌಂಟಿಗೆ ದುಡ್ಡು ಜಮಾ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಸೊ ಎಫ್ ಇಲ್ಲಿ ನೋಡಿ ಮತ್ತು ಎಫ್ ಅಂದರೆ ಏನೋ ಗೊತ್ತಾಯ್ತು ಈಗ ಸೊ ಇಲ್ಲಿ ಮೋಸ್ಟ್ಲಿ ನನ್ನ ಒಂದು ನಮ್ಮ ಶಾಲೆಯಲ್ಲಿ ಎಫ್ ಎ ಅಂತ ಇದೆ ಐ ಮೋಸ್ಟ್ಲಿ ಇಲ್ಲ ಸೊ ಐ ಅಂದರೆ ಇನ್ ಆಕ್ಟಿವ್ ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ನಾವು ಕೆಲವೊಂದು ಗೊಂದಲಗಳಿಗೆ ಪರಿಹಾರ ಕೊಂಡಿದ್ದೆ ಕಂಡುಕೊಂಡಿದ್ದೇವೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ತೋರಿಸ್ತಾ ಅಂದರೆ ಅವರ ಆಧಾರ್ ಕಾರ್ಡ್ ನಾವು ಅಪ್ಡೇಟ್ ಮಾಡಿಲ್ಲ ಒಂದು ವೇಳೆ ಮಾಡಿದರೂ ಕೂಡ ಇತ್ತೀಚೆಗೆ ಮಾಡಿದರೂ ಕೂಡ ಈ ಲಿಸ್ಟಲ್ಲಿ ಬರೋದಿಲ್ಲ ನಿನ್ನೆ ಮೊನ್ನೆ ಏನಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀವಿ ಅಂದರೆ ಅದು ಬರೋದಿಲ್ಲ ನಾನು ಹಾಗೆ ನಮ್ಮ ಶಾಲೆಯಲ್ಲಿ ಒಂದು ಮೊನ್ನೆ ಅಡ್ಮಿಷನ್ ಅಂತ ಆ ಒಂದು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀನಿ ಆದರೂ ಕೂಡ ವಿದ್ಯಾರ್ಥಿ ಹೆಸರು ಈ ಲಿಸ್ಟಲ್ಲಿ ಇಲ್ಲ ಏಕೆಂದರೆ ಅದು ರೀಸೆಂಟ್ ಆಗಿರೋದ್ರಿಂದ ಸೊ ಈ ರೀತಿ ಅನೇಕ ಗೊಂದಲಗಳಿಗೆ ನಾವು ಒಂದು ಪರಿಹಾರ ನಾವು ಕಂಡುಕೊಂಡಿದ್ದೇವೆ ಸೊ ಒಟ್ಟಾರೆ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಎಸ್ ಟೇಸ್ನಲ್ಲಿರುವಂಥ ವಿದ್ಯಾರ್ಥಿಗಳ ಹೆಸರು ಫಸ್ಟಿಗೆ ಮ್ಯಾಚ್ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಮ್ಯಾಚ್ ಆಗಲೇಬೇಕು ಮತ್ತು ಆಧಾರ್ ಕಾರ್ಡ್ ಓಲ್ಡ್ ಇದ್ದರೆ ಅದು ಈಗ ಹೊಸದಾಗಿ ಅಪ್ಡೇಟ್ ಮಾಡಿಸ್ಬೇಕು ಅಷ್ಟು ಮಾಡಿದರೆ ನಮ್ಮ ಅಕೌಂಟಿಗೆ ದುಡ್ಡು ಆಗುತ್ತೆ ದುಡ್ಡು ಜಮ ಆಗಬೇಕಾದ್ರೆ ಈ ಒಂದು ಸ್ಟೇಟಸ್ ಕಂಪಲ್ಸರಿ ಇರಬೇಕು ಎಸ್ ಮತ್ತು ಸೈಡಿಗೆ ಎ ಮತ್ತು ಈ ಕಡೆ ವೆರಿಫೈ ಅಂತ ಬಾಕ್ಸ್ ಬಂದರೆ ಮಾತ್ರ ಆ ವಿದ್ಯಾರ್ಥಿ ಅಕೌಂಟಿಗೆ ಡೆಬಿಟ್ ಮೂಲಕ ಡಿ ಬಿಟ್ ದುಡ್ಡು ಜಮ ಆಗುತ್ತೆ ಸೊ ಐ ಥಿಂಕ್ ಈ ಒಂದು ಗೊಂದಲಗಳಿಗೆ ಪರಿಹಾರ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು